ನಮಸ್ಕಾರ ಸ್ನೇಹಿತರೆ, ದೇಶರ ವ್ಲಾಗ್ಸ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ಕನ್ನಡ ರಾಜ್ಯೋತ್ಸವ, ಸೊ ನಿಮ್ಗೆಲ್ರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಒಂದಿನ ಲೇಟ್ ಆಗಿ ನೀವು ಇದನ್ನ ನೆಕ್ಸ್ಟ್ ಡೇ ನೋಡ್ತೀರಾ ಈ ವ್ಲಾಗ್ ಅನ್ನ. ಹಾಗೇನೆ ಬೆಳಿಗ್ಗೆ ಆರಾಮಾಗಿ ತಿಂಡಿ ಎಲ್ಲ ತಿಂದು ನಾವು ಆರಾಮಾಗಿ ಕೂತಿದೀವಿ. ಹಾಗೆ ಶಿಶು ಕೂಡ ಸೈಕಲ್ ಹಾಕಿ ಇಲ್ಲಿ ಅವನ ಜೊತೆ ಎಣ್ಣೆ ಹಾಕಿದ್ದೀನಿ, ಮೈಗೆಲ್ಲ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಹಾಗಾಗಿ ಬಿಸಿಲಲ್ಲಿ ಅವನು ಆಟ ಆಡ್ತಾ ಇದ್ದಾನೆ ಶಿಶುರು. ಹಾಗೇನೆ ರವೀಶ್ ಸ್ಕೂಲ್ಗೆ ಹೋಗಿದ್ದಾನೆ, ಅವನ್ ಸ್ಕೂಲ್ ಅಲ್ಲಿ ಸೆಲೆಬ್ರೇಷನ್ ಇದೆ ಇವತ್ತು. ನನ್ನ ಹಸ್ಬೆಂಡ್ ಕೂಡ ಅಪ್ಪಂಗ್ ರಜಾ ಅಂತ ನಿಂಗು ರಜಾನಾ? ನೋಡಿ, ಕನ್ನಡ ರಾಜ್ಯೋತ್ಸವ ಅಂತ ರಜಾ ಅಲ್ಲ, ಅವನ್ಗೆ ಅಪ್ಪನಿಗೆ ರಜಾ ಅಂತ ಅವನ್ಗೂ ರಜಾ ಕೊಟ್ಟಿದ್ದಾರೆ ಮಕ್ಕಳಿಗೆ ಅಂತ. ಇವತ್ ಕನ್ನಡ ರಾಜ್ಯೋತ್ಸವ ಅದಕ್ಕೆ ರಜಾ ಕೊಟ್ಟಿದ್ದಾನೆ. ಮತ್ತೆ ನಿನ್ ಅಪ್ಪನ ರಜಾ ಅದಕ್ಕೆ ನಿಂಗು ರಜಾ ಅಂತಿಲ್ಲ. ಏನೆಣ್ಣೆ ಹಚ್ಕೊಂಡಿದ್ ನೀನು? ಕೊಬ್ಬರಿ ಎಣ್ಣೆ. ವೆರಿ ಗುಡ್. ಹಾಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದಂಗೆ ಧನ್ಯವಾದ ಹೇಳೋದಕ್ಕೂ ಕೂಡ ಅರ್ಜೆಂಟ್ ಆಗುತ್ತೆ ಅವನಿಗೆ. ಹಾಗೇನೆ ಬೆಳಿಗ್ಗೆ ಆರಾಮಾಗಿ ಕೂತಿದ್ದೀವಿ. ರವೀಶ್ ಸ್ಕೂಲ್ಗೆ ಹೋಗಿ ನೀನು ಸೆಲೆಬ್ರೇಷನ್ ಮುಗಿಸ್ಕೊಂಡು 11:30 ಅಷ್ಟೊತ್ತಿಗೆ ಬರ್ತಾನೆ. ಹಾಗೆ ಇನ್ನೂ ಎಷ್ಟೊಂದು ವಿಷಯಗಳನ್ನ ನಿಮಗೆ ತೋರಿಸ್ಬೇಕಿತ್ತು, ಅದಕ್ಕೋಸ್ಕರ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಗಿಡಗಳೆಲ್ಲ ಬಿಸಿಲಿಗೆ ಯೆಲ್ಲೋ ಕಲರ್ ಆಗಿ ಟರ್ನ್ ಆಗ್ತಾ ಇದೆ. ಎಷ್ಟೇ ನೀರು ಹಾಕಿದ್ರು ದಾಸವಾಳ ಗಿಡದ ಎಲೆ ಏನಿದೆ ಚಿಗುರು ಕೂಡ ಒಣಗಿ ಹೋಗ್ತಾ ಇದೆ. ಅಷ್ಟು ಜಾಸ್ತಿ ಬಿಸಿಲು ನೋಡಿ, ಮುಟ್ಟಿದ್ರೆ ಎಲ್ಲ ಮೊಗ್ಗು ಕೂಡ ಕಟ್ಟಾಗಿ ಬರ್ತಾ ಇದೆ. ತುಂಬಾ ಜಾಸ್ತಿ ಬಿಸಿಲಾಗೋಯ್ತು, ನಮ್ಗೇನು ಕೂಡ ಇರಕ್ಕಾಗ್ತಿಲ್ಲ ಈ ಬಿಸಿಲಲ್ಲಿ, ಅಷ್ಟು ಕಾಯತ್ತೆ ಟೆರೆಸ್ಸು. ಸೊ ಹಾಗಾಗಿ ಈ ಗಿಡನೆಲ್ಲ ವಾಪಸ್ ನೆರಳಿಗೆ ಶಿಫ್ಟ್ ಮಾಡ್ಬೇಕಷ್ಟೇ ಇನ್ನು. ಆದ್ರೆ ಇದು ಚೆನ್ನಾಗಿದೆ, ಇದಕ್ಕೇನು ಬಿಸಿಲು ಅಷ್ಟಾಗಿ ತಾಗಲ್ಲ, ಹಾಗಾಗಿ ಚೆನ್ನಾಗೇ ಇದೆ. ಬಹುಶಃ ಬಿಸಿಲಿಂದ ಪ್ರಾಬ್ಲಮ್ ಇರಬಹುದು ಅಂತ ಅಂದ್ಕೊಳ್ತೀನಿ. ಹಾಗೆ ತುಂಬೆ ಗಿಡ ಹಾಕಿದೆ, ನೆನಪಿದೆ ನಿಮ್ಗೆ ನೋಡಿ ಎಷ್ಟು ಚೆನ್ನಾಗಿ ಹೂ ಬಿಡ್ತಾ ಇದೆ ತುಂಬೆ ಗಿಡ ಆಗ್ಲೇ ಅಂತ. ಇದಕ್ಕೂ ಕೂಡ ಹೂ ಬಿಟ್ಟಿತ್ತು, ಇವಾಗ ಒಣಗಿದೆ. ಹಾಗೆ ಈ ಗಿಡ ಕೂಡ ಚೆನ್ನಾಗಿ ಬರ್ತಾ ಇದೆ. ಇವಾಗ ವಾಪಸ್ ಈ ಗಿಡಗಳನ್ನೆಲ್ಲ ಮತ್ತೆ ಇಲ್ಲಿಗೆ ಶಿಫ್ಟ್ ಮಾಡೋಣ, ಯಾಕೆಂದ್ರೆ ದಾಸವಾಳ ಗಿಡ ಇಷ್ಟು ನೀರು ಹಾಕಿದ್ರು ಕೂಡ ಒಣಗ್ತಾ ಇರೋದು ನಿಜವಾಗ್ಲೂ ಕೂಡ ತುಂಬಾ ಬೇಜಾರಾಯ್ತು. ಬಿಸಿಲಿಂದ ಒಣಗ್ತಿದೆ ಅಂತಾನೆ ಅಂದ್ಕೊಳ್ತೀನಿ. ಬಹುಶಃ ಇಡೀ ದಿನ ಬಿಸಿಲು ತಾಗತ್ತೆ, ಹಾಗೆ ಟೆರೆಸ್ ಕೂಡ ತುಂಬಾ ಕಾದಿರತ್ತೆ. ನೋಡೋಣ ಈ ಗಿಡಗಳನ್ನೆಲ್ಲ. ಪುದೀನ ಕೂಡ ಅಷ್ಟೇ, ಎಷ್ಟು ಚೆನ್ನಾಗಿ ಚಿಗುರಿತ್ತು, ಅದು ಕೂಡ ಒಣಗ್ತಾ ಬರ್ತಾ ಇದೆ. ಹಾಗಾಗಿ ಎಲ್ಲ ಗಿಡನು ವಾಪಸ್ ನೆರಳಲ್ಲಿ ಶಿಫ್ಟ್ ಮಾಡ್ತೀನಿ. ಫಸ್ಟ್ ಟೈಮ್ ನಾನು ಕಂಬಳಿ ಹುಳನ ಸಾಯಿಸಕ್ಕೆ ಹಿಟ್ಟು ಸ್ಪ್ರೇ ಮಾಡಬಹುದು ಅಂತ ಹೇಳಿದ್ದೆ. ಆಗ ಅದರಲ್ಲಿ ಯಾರೋ ಒಬ್ರು ನನಗೆ ಕಮೆಂಟ್ ಮಾಡಿದ್ರು, ವೀವರ್ಸು, ಹಿಟ್ಟು ಸ್ಪ್ರೇ ಮಾಡೋದ್ರ ಬದಲು ನೀವು ಒಂದು ಸ್ವಲ್ಪ ದಿನ ಜಾಗರೂಕತೆಯಿಂದ ಓಡಾಡಿದ್ರೆ ಅಟ್ಲೀಸ್ಟ್ ಕಂಬಳಿ ಹುಳದ ಲೈಫ್ ಸೈಕಲ್ ಏನಿರುತ್ತೆ, ಮುಂದೆ ಅದು ಚಿಟ್ಟೆಯಾಗಿ ಬದಲಾಗತ್ತೆ, ಅದನ್ನ ತೋರಿಸಬಹುದಿತ್ತು ಅಂತ ಹೇಳಿದ್ರು. ಖಂಡಿತವಾಗಿಯೂ ಕೂಡ ನನಗೆ ಹೌದು ಅಂತ ಅನ್ಸಿತ್ತು. ಒಂದು ಸ್ವಲ್ಪ ದಿನ ಜಾಗ್ರತೆಯಾಗಿ ಓಡಾಡಿದ್ರೆ ಇವೆಲ್ಲ ಚಿಟ್ಟೆಗಳಾಗಿರೋ ಮುಂದೆ ಕಂಬಳಿ ಹುಳ ಸಾಯಿಸಬಾರ್ದಿತ್ತು ಅಂತಾನೆ ಅನ್ಸಿತ್ತು. ಸೊ ಹಾಗಾಗಿ ಈ ಸರಿ ನಾನು ಆ ತಪ್ಪನ್ನ ಮಾಡಲ್ಲ, ಒಮ್ಮೆ ಮಾಡಿ ತಪ್ಪನ್ನ ಮತ್ತೆ ಮಾಡಬಾರ್ದು. ಇಲ್ಲಿ ಮೇಲೆ ಕೂಡ ಅದೆಲ್ಲ ಕಂಬಳಿ ಹುಳಗಳು ಗೂಡು ಕಟ್ಕೊಳ್ತಾ ಇದೆ, ನೀವು ನೋಡ್ಬೋದು ಕಾಣಿಸುತ್ತಾ. ಇಲ್ಲಿ ಕಂಬಳಿ ಹುಳ ಎಲ್ಲ ಮೇಲೆ ಹೋಗಿ ಗೂಡು ಕಟ್ಕೊಳ್ತಾ ಇದೆ. ಇನ್ನು ಕೆಲ ದಿನದಲ್ಲಿ ಇದು ಚಿಟ್ಟೆಯಾಗಿ ಬದಲಾಗತ್ತೆ. ಸೊ ಅವಾಗ ನೋಡೋಣ ಹೇಗೆ ಕಾಣುತ್ತೆ ಅದು ಅಂತ. ಈ ಸರಿ ನಾನು ಕಂಬಳಿ ಹುಳನ್ನ ಸಾಯಿಸಕ್ ಹೋಗಲ್ಲ, ಅದರ ಬದಲಾಗಿ ಇನ್ನು ಮೇಲ್ಗಡೆ ಕೂಡ ಟೆರೆಸ್ ಅಲ್ಲಿ ಮತ್ತೆ ತುಂಬಾ ಕಂಬಳಿ ಹುಳಗಳಾಗಿದ್ದಾವೆ. ಇವನ್ನೆಲ್ಲ ಕೂಡ ಎಷ್ಟು ಕಂಬಳಿ ಹುಳಗಳಿದೆ, ತುಂಬಾನೇ ಕಂಬಳಿ ಹುಳಗಳು ತುಂಬಿಕೊಂಡಿದೆ ಇಲ್ಲೆಲ್ಲ. ಇದನ್ನು ಕೂಡ ಅಷ್ಟೇ, ಈ ಸರಿ ಹಾಗೆ ಬಿಡ್ತೀನಿ, ಜಾಗ್ರತೆಯಿಂದ ಓಡಾಡ್ತೀವಿ. ಇನ್ನೊಮ್ಮೆ ಇವೆಲ್ಲ ಚಿಟ್ಟೆಗಳಾಗಿ ಬದಲಾಗೋದನ್ನ ನೋಡೋ ಅವಕಾಶ ನಮಗೂ ಸಿಗತ್ತಾ ಅಂತ ನೋಡೋಣ. ಹಾಗೆಯೇ ನೀವು ನೋಟಿಸ್ ಮಾಡಿರ್ಬೋದು, ಇದೊಂದು ಡ್ರಮ್ ಅನ್ನು ಕೂಡ ನಾನು ಕೆಳಗಿಡಿಸಿದ್ದೀನಿ. ಆಕ್ಚುಲಿ ಇದು ಬಾತ್ರೂಮಿನ ಮೇಲ್ಗಡೆ ಇತ್ತು, ಅದರಿಂದ ನಾನು ಕೆಳಗಡೆ ಇಳಿಸ್ಕೊಂಡಿದ್ದೀನಿ. ಯಾಕೆಂದರೆ ನೀರು ತುಂಬ ಪ್ರಾಬ್ಲಮ್ ಆಗ್ತಿರೋದ್ರಿಂದ ಈ ಡ್ರಮ್ ಬೇಕಾಗಬಹುದು ಅನಿಸುತ್ತೆ. ಬಹುಶಃ ಸಮ್ಮರ್ ಬಂದಮೇಲಂತೂ ಕೇಳೋದೆ ಬೇಡ, ಅದರಲ್ಲಿ ಇರೋದಿಷ್ಟೇ. ಇದು ಆ್ಯಕ್ಚುಲಿ ನೀರು ಕಾಯಿಸ್ತಾ ಇದ್ದಿದ್ದ ಪಾತ್ರೆ ನೋಡ್ಬೋದು, ನೀರು ಕಾಯಿಸ್ತಾ ಇದ್ದಿದ್ದ ಪಾತ್ರೆ ಎಲ್ಲ ಯಾವ ಥರ ಆಗಿರುತ್ತೆ ಬೆಂಗಳೂರಲ್ಲಿ ಅನ್ನೋದು. ಈ ಬೋರ್ ನೀರು ಕಾವೇರಿ ನೀರು ಎಲ್ಲ ಮಿಕ್ಸ್ ಆಗಿ ನೀರು ಕಾಯಿಸೋ ಪಾತ್ರೆ ಈ ಥರ ಆಗಿತ್ತು. ಸೊ ನಾನು ಇದನ್ನ ಯೂಸ್ ಮಾಡೋದನ್ನೇ ಬಿಟ್ಟಿದ್ದೆ. ಇದನ್ನು ಕ್ಲೀನ್ ಮಾಡೋದಕ್ಕೆ ಏನಾದರೂ ಬೆಸ್ಟ್ ಐಡಿಯಾ ಇದ್ದರೆ ನೀವೇ ಹೇಳಿ, ಖಂಡಿತವಾಗಿಯೂ ಕೂಡ ನನಗೆ ಹೆಲ್ಪ್ ಆಗುತ್ತೆ. ಹಾಗೆಯೇ ಇನ್ನೂ ಎರಡು ಎಕ್ಸ್ಟ್ರಾ ಬಕೆಟ್ಗಳಿವೆ. ಆ್ಯಕ್ಚುಲಿ ನಾವು ಸೆಕೆಂಡ್ ಬಾತ್ರೂಮ್ದು ಬಾತ್ರೂಮಲ್ಲಿ ಯೂಸ್ ಮಾಡ್ತಿದ್ದಿದ್ದು ಎರಡು ಬಕೆಟ್ ಹಾಗೆ ಎರಡು ಜಗ್ಗು. ಇದನ್ನು ಕೂಡ ಅಷ್ಟೇ, ನಾನು ಲಂಚ್ ಬ್ಯಾಗನ್ನ ಹ್ಯಾಂಗ್ ಮಾಡೋಕ್ಕೆ ಅಂತ ತಗೊಂಡಿದ್ದೆ. ಬಟ್ ಮೊಳೆ ಹೊಡೆಯೋದು ಬೇಡ, ಬಾಡಿಗೆ ಮನೆಯಲ್ಲಿ ನಾವು ಮೊಳೆ ಹೊಡಿಬಾರ್ದು. ಎಲ್ಲಿ ಏನಿದೆಯೋ ಅದನ್ನೇ ಯೂಸ್ ಮಾಡಬೇಕು, ಬಾಡಿಗೆ ಮನೆಗೆ ಮೊಳೆಗಳನ್ನು ಹೊಡೆದ್ರೆ ಗೋಡೆ ಎಲ್ಲ ಹಾಳಾಗತ್ತೆ. ಸೊ ಬೇಡ ಅಂತ ಹಾಗೆ ಇಟ್ಟಿದ್ದೀನಿ. ಅದ್ರ ಜೊತೆಗೆ ಅಷ್ಟೇ ಎರಡು ಬಕೆಟು ಎರಡು ಜಗ್ಗು.
ಇವೆರಡು ನಮ್ಮ ಫ್ಯಾಕ್ಟ್ರಿಲಿ ಮ್ಯಾನುಫ್ಯಾಕ್ಚರ್ ಆದ್ರಿಂದ ತುಂಬಾ ಗಟ್ಟಿ ಇದೆ ಅಂತ ನಾನು ಇದನ್ನ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬಾತ್ರೂಮ್ ಎಲ್ಲಾದ್ರೂ ಇದ್ರೆ ಬೇಕಾಗತ್ತೆ. ಹಾಗೆ ಈ ಬ್ಯಾಗ್ ಅಲ್ಲಿ ಏನಿದೆ ಅಂದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬಹುದು, ಇದರಲ್ಲಿ ಎಲ್ಲಾ ಚೀಲಗಳನ್ನ ನಾನು ರೋಲ್ ಮಾಡಿ ಇಟ್ಟಿದ್ದೀನಿ. ಎಲ್ಲಾ ಚೀಲಗಳು ನಮ್ಗೆ ಶಿಫ್ಟಿಂಗಿಗೆ, ಇಡೀ ಮನೆಗೆ ಶಿಫ್ಟಿಂಗಿಗೆ. ಇದರಲ್ಲಿರೋ ಏನು ಕ್ಲಾತ್ ಬ್ಯಾಗ್ಗಳಿರ್ಬಹುದು, ಪ್ಲಾಸ್ಟಿಕ್ ಚೀಲಗಳಿರ್ಬಹುದು, ಖಂಡಿತವಾಗಿಯೂ ಸಾಕಾಗತ್ತೆ. ಬೇರೆ ಬಾಕ್ಸ್ ತರೋ ಅಗತ್ಯನೇ ಇರಲ್ಲ. ಇಡೀ ಮನೆ ಸಾಮಾನ ಶಿಫ್ಟಿಂಗ್, ಪ್ರತಿ ಸಾರಿ ಶಿಫ್ಟಿಂಗ್ ಮಾಡೋವಾಗ್ಲೂ ಇದನ್ನು ಉಪಯೋಗಿಸ್ತೀವಿ. ಸೊ ಹಾಗಾಗಿ ಅದನ್ನ ಇಟ್ಟಿದ್ದೀನಿ. ಅದ್ರ ಜೊತೆಗೆ ಕಟ್ಟೋದಕ್ಕೆ ದಾರಗಳು ಕೂಡ ಅಲ್ಲಿ ಕೆಳಗಡೆ ಇದೆ. ಸೊ ಇದಿಷ್ಟು ಎಕ್ಸ್ಟ್ರಾ ಇದ್ದಿದ್ದು ಥಿಂಗ್ಸು. ನಮ್ಮನೇಲಿ ಎಕ್ಸ್ಟ್ರಾ ಇದ್ದಿದ್ದು ಥಿಂಗ್ಸು ಅಂತ ಅಂದರೆ ಬಹುಶಃ ಇದು ಇಷ್ಟೇ ಅನಿಸುತ್ತೆ. ಆದರೆ ಅದು ಕೂಡ ಯೂಸ್ ಮಾಡೋ ಥಿಂಗ್ಸೇನೆ, ಅಪರೂಪಕ್ಕೊಮ್ಮೆ ಯೂಸ್ ಮಾಡೋ ಥಿಂಗ್ಸು. ಇವಾಗ ನೀರು ಸ್ವಲ್ಪ ಪ್ರಾಬ್ಲಮ್ ಆಗ್ತಿರೋದ್ರಿಂದ ಈ ಡ್ರಮ್ಮನ್ನು ಇಡ್ಸಿದ್ದೀನಿ, ನೋಡೋಣ ಯಾವಾಗ ನೀರು ಪ್ರಾಬ್ಲಮ್ ಸರಿ ಹೋಗುತ್ತೆ ಅಂತ. ಹಾಗೆ ಇದನ್ನು ಕ್ಲೀನ್ ಮಾಡೋದಕ್ಕೆ ಯಾರಾದರೂ ಟಿಪ್ಸ್ ಶೇರ್ ಮಾಡೋದನ್ನು ಕೂಡ ಖಂಡಿತ ಮರಿಬೇಡಿ. ಇವಾಗ ಈ ಗಿಡಗಳನ್ನೆಲ್ಲ ಒಮ್ಮೆ ಈ ಕಡೆಗೆ ಇಲ್ಲಿ ಶಿಫ್ಟ್ ಮಾಡ್ತೀನಿ. ಸೊ ಇದನ್ನು ಇಡೋಕ್ಕೆ ಜಾಗ ಒಳಗಡೆ ಇಲ್ಲ, ಎಲ್ಲಿ ಜಾಗ ಸೆಟ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೋಡೋಣ ಎಲ್ಲಿ ಜಾಗ ಆಗುತ್ತೆ ಅಂತ. ಶಿಶಿರ್ ಕೂಡ ಕ್ರಿಕೆಟ್ ಆಡೋದ್ರಲ್ಲಿ ಬ್ಯುಸಿ ಆಗಿದ್ದಾನೆ ಅಪ್ಪನ ಜೊತೆಗೆ. ವಾಪಸ್ ಎಲ್ಲ ಇಲ್ಲಿಗೆ ಶಿಫ್ಟ್ ಮಾಡಿದ್ದೀನಿ. ಹಾಗೆಯೇ ಈ ಗಿಡದ ಎಲೆ ಎಲ್ಲ ಯಾವುದೆಲ್ಲ ಹಳದಿ ಬಣ್ಣಕ್ಕೆ ತಿರುಗಿತ್ತೋ ಅಷ್ಟು ಎಲೆ, ಹಾಗೆ ಒಣಗಿರೋ ಎಲೆ, ಬಿಸಿಲಿಗೆ ಸುಟ್ಟಿರೋ ಎಲೆ ಎಲ್ಲ ತೆಗೆದು ಬಿಟ್ಟಿದ್ದೀನಿ ಗಿಡದಿಂದ. ಸೊ ಇದ್ಮೇಲೆ ನೀರು ಹಾಕ್ತಾ ಹೋದಾಗ ಹೊಸದಾಗಿ ಚಿಗರ್ಬೋದು ಅಂತ ಅಂದ್ಕೊಳ್ತೀನಿ. ನೋಡೋಣ ಹೇಗೆ ಬರುತ್ತೆ ಗಿಡ ಅಂತ. ಹಾಗೆ ಇದು ಕೂಡ ಅಷ್ಟೇ, ಎಲ್ಲ ಬಿಸಿಲಿಗೆ ಈ ಎಜ್ಜಸ್ ಏನಿದೆ ಎಲ್ಲ ಸುಟ್ಟು ಹೋಗಿದೆ. ಇಲ್ಲಿ ವಾಪಸ್ ತೆರಳಲ್ಲಿ ಇಟ್ಟಮೇಲೆ ಸ್ವಲ್ಪ ಆದರೂ ಚೆನ್ನಾಗಿ ಬರ್ಬೋದು ಅಂತ ಅಂದ್ಕೊಳ್ತೀನಿ. ಹಾಗೆಯೇ ಈ ಸೆಟಪ್ ಏನಿದೆ ಹಾಗೆ ಇದೆ, ಅಲ್ಲಿ ಏನು ಬದಲಾಯಿಸಿಲ್ಲ. ಇವೆರಡು ಮಾತ್ರ ಈ ಜಾಗದಲ್ಲಿ ಇಟ್ಟಿದ್ದೀನಿ. ಈಗ ಅಲ್ಲಿ ಪ್ಲೇಸ್ ಏನಿದೆ ಅದೆಲ್ಲ ಪೂರ್ತಿ ಖಾಲಿ ಆಯಿತು. ಸೊ ಹಾಗೇನು ಮಿಕ್ಕಿದೇನು ಚೇಂಜಸ್ ಇಲ್ಲ, ಆ್ಯಸ್ ಯೂಶ್ವಲ್ ಮಿಕ್ಕಿದೆಲ್ಲ ಸೇಮ್ ಆಗಿ ಹೇಗಿದೆಯೋ ಯಾವಾಗಿನ ಹಾಗೆ ಹಾಗೆಯೇ ಇದೆ. ಏನಿಷ್ಟೊಂದು ನಗು ಚೆನ್ನಾಗತ್ತ ರಜೋತ್ಸವ? ಏನ್ ಕತೆ, ಬ್ಯಾಗ್ ತಕ್ಕಂಡೆ ಓಡಾಡುತ್ತೆ ಕೈಯಲ್ಲಿ. ಏನು ಏನ್ ಸರ್ಪ್ರೈಸ್? ತಿಂಡಿಗಳ ಹೆಸರಿಗೆ ಫಸ್ಟ್ ಪ್ರೈಸ್? ವೆರಿ ಗುಡ್. ಥರ್ಡ್ ಋತು. ಥರ್ಡ್ ಋತುನಾ? ಫಸ್ಟ್ ನೀನ? ಸೆಕೆಂಡ್ ಬೇರೆ ಪ್ರೈಸ್ಗೆ ಅದಕ್ಕೂ ಕೊಟ್ಟಿದ್ದ. ತುಂಬಾ ಖುಷಿ ಆಯ್ತು, ರವಿಶಿಗೆ ಪ್ರೈಸ್ ಬಂದಿತ್ತು, ಅದರಲ್ಲೂ ಕನ್ನಡದ ಕಾಂಪಿಟೇಷನ್ ಅಲ್ಲಿ ಫಸ್ಟ್ ಪ್ರೈಸ್ ಬಂದಿತ್ತು. ಇನ್ನೂ ಜಾಸ್ತಿ ಖುಷಿ ಆಯ್ತು. ಲಾಸ್ಟ್ ಟೈಮ್ ಕೂಡ ಕನ್ನಡ ತಿಂಡಿಗಳ ಹೆಸರಲ್ಲಿ ಅವನು ಪ್ರೈಸ್ ತಗೊಂಡಿದ್ದ. ಸೊ ಈ ಸರಿ ಕೂಡ ಕನ್ನಡದ ತಿಂಡಿಗಳ ಹೆಸರನ್ನು ಬರೆಯೋ ಸ್ಪರ್ಧೆಯಲ್ಲಿ ಫಸ್ಟ್ ಪ್ರೈಸ್ ಬಂದಿತ್ತು. ನಿಜಕ್ಕೂ ಕೂಡ ಖುಷಿ ಆಯ್ತು. ಕನ್ನಡ ರಾಜ್ಯೋತ್ಸವ ದಿನ ನಮಗೊಂದು ಹ್ಯಾಪಿ ನ್ಯೂಸ್. ನಮ್ಮನೇಲಿ ಮಕ್ಕಳು ಹುಷಾರಾಗಿ ಎಲ್ಲೂ ಏನು ಒಡಿದಂಗ್ ಒಳಗಡೆನೆ ಕ್ರಿಕೆಟ್ ಆಡ್ತಾರೆ, ಆದ್ರೆ ನಿಮ್ಮ ಮನೆಯಲ್ಲಿ ಒಳಗಡೆ ಕ್ರಿಕೆಟ್ ಆಟ ಆಡಿ ಏನಾದ್ರೂ ಕ್ಲಾಸ್ಗಳನ್ನ ಓಡಿದ್ರೆ ನಾನ್ ಜವಾಬ್ದಾರಳು ಖಂಡಿತವಾಗಿ ಕೂಡ ಅಲ್ಲ. ಕ್ರಿಕೆಟ್ ಎಲ್ಲ ಆಡ್ ಮುಗೀತು, ಈಗ ನೆಕ್ಸ್ಟ್ ಸೈಕಲ್ ಸರ್ದಿ. ಟೆರೆಸ್ನ ಸೈಡಿಗೆ ಹೋಗಲ್ಲ, ಅದೇ ಲಾಸ್ಟ್ ಮೂರು ಟೈಲ್ಸ್ ಏನಿದೆ ಅದು ಲಿಮಿಟ್ ಅವ್ರಿಗೆ, ಅಷ್ಟರಲ್ಲೇನೆ ಆಟ ಆಡ್ತಾರೆ. ಸೇಫ್ಟಿ ಬಗ್ಗೆ ಹಾಗಾಗಿ ಹೆದರೋಗತ್ತೆ ಇಲ್ಲ. ಯಾವತ್ತವರು ಟೆರೆಸ್ ಅಲ್ಲಿ ಸೈಡಿಗೆ ಹೋಗಿ ಆಟ ಆಡಕ್ಕೆ ಶುರು ಮಾಡ್ತಾರೋ ಅವತ್ತು ಅವ್ರಿಗೆ ಸೈಕಲ್ ಕೂಡ ಕೆಳಗಡೆ ತಗೊಂಡೋಗಿ ಬಿಟ್ಬಿಡ್ತೀನಿ ಅಂತ ಹೇಳಿದ್ದೀನಿ.
ಸೇಫ್ಟಿ ವಿಷಯ ಬಂದ್ರೆ ಸ್ವಲ್ಪ ಹಿಟ್ಲರ್ ಮಾಮೆ ನಾನು. ಸೊ ಆಟ ಆಡ್ಕೊಂಡಿರ್ತಾರೆ ಇಲ್ಲೇ ಫುಲ್ ಜಾಗ ಕೂಡ ಇರೋದ್ರಿಂದ. ಈ ಗಂಟೆ 12:30 ಮೇಲಾಯ್ತು. ಇವಾಗ ಅಡ್ಗೆ ಮಾಡೋದಕ್ ಬಂದಿದ್ದೀನಿ ನಾನು. ಬೆಳಿಗ್ಗೆ ತಿಂಡಿ ಪೂರಿ ಹಾಗೆ ಆಲೂಗಡ್ಡೆ ಪಲ್ಯ, ಅದು ಕೂಡ ಸ್ವಲ್ಪ ಮಿಕ್ಕುಳ್ದಿದೆ ಹಾಗೆ. ಅದ್ರ ಜೊತೆಗೆ ಇವತ್ತು ಅನ್ನ ಹಾಗೆ ಏನು ಹಸಿ ಅಂತ ನಾವ್ ಹೇಳ್ತೀವಿ ಬೆಂಡೆಕಾಯಿ ಹಸಿ ಅಂತ, ಇದನ್ನ ಬೇಯಿಸಿಕ್ಕಿಟ್ಟಿದೀನಿ ಹಾಗೆ. ಅದ್ರ ಜೊತೆಗೇನೆ ನೆಕ್ಸ್ಟ್ ತೆಂಗಿನಕಾಯಿ ಕೂಡ ರುಬ್ಬಿ ಹಾಕ್ಬೇಕು. ಇನ್ನೊಂದಿನ ಯಾವಾಗಾದ್ರೂ ನಮ್ಮ ಈ ಹವ್ಯಕರ ತಂಬಳಿ ಹಸಿ ಆ ತರದ ಏನು ಸ್ಪೆಸಿಫಿಕ್ ಅಡಿಗೆಗಳಿರುತ್ತೆ ಅದನ್ನು ಕೂಡ ನಿಮ್ಗೋಸ್ಕರ ರೆಕಾರ್ಡ್ ಮಾಡಿ ತೋರಿಸ್ತೀನಿ. ಈಗ ಬೇಗ ಬೇಗ ಅಡಿಗೆ ಆಗ್ಬೇಕು. ಅದಾದ್ಮೇಲೆ ಊಟ, ಅದಾದ್ಮೇಲೆ ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀವಿ. ಸಂಜೆ ಈವ್ನಿಂಗ್ ಒಂದ್ ವಾಕ್ ಅಷ್ಟೇನೆ. ಸಾಮಾನ್ಯವಾಗಿ ನಮ್ದು ಹಾಲಿಡೇಸ್ ಏನಿರುತ್ತೆ ಅದೇ ರೂಟೀನ್ಸ್ ಆಗುತ್ತೆ. ಸಂಜೆ ಎಲ್ಲ ಆಚೆ ಹೋಗಿ ಶಾಪಿಂಗ್ ಮಾಡಿ ಇವಾಗಷ್ಟೇ ಬಂದ್ವಿ. ಶಾಪಿಂಗ್ ಬ್ಯಾಗ್ ಇಲ್ಲೇ ಇದೆ ನೋಡ್ಬೋದು, ಆದ್ರೆ ಅದ್ರಲ್ಲಿ ಏನಿದೆ ಅನ್ನೋದನ್ನ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನೋಡ್ತೀನಿ. ಇವತ್ತಿನ ಬ್ಲಾಗ್ ಇಷ್ಟೇನೆ. ಸೊ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಒತ್ತೋದನ್ನ ಮರಿಬೇಡಿ, ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದಗಳು.